ವೆಲ್ಕಮ್ ಬ್ಯಾಕ್. ಸರ್ವರ್ ಸಮಸ್ಯೆ ತಗ್ಗಿದಂತ ಹಿನ್ನೆಲೆಯಲ್ಲಿ ಉಚಿತ ವಿದ್ಯುತ್ ಯೋಜನೆ ಗೃಹ ಜ್ಯೋತಿ ಇದೆಯಲ್ಲ, ನೋಂದಣಿ ಪ್ರಕ್ರಿಯೆ ಚುರುಕು ಪಡ್ಕೊಂಡಿದೆ. ನಿನ್ನೆ ಒಂದು ದಿನ 11.17 ಲಕ್ಷ ಮಂದಿ ಅರ್ಜಿಯನ್ನ ಸಲ್ಲಿಸಿದ್ದು, ಇವರೆಗೂ ಟೋಟಲ್ ಆಗಿ 45 ಲಕ್ಷ ಜನರು ನೋಂದಣಿಯನ್ನ ಮಾಡಿಸಿಕೊಂಡಂತಾಗಿದೆ. ನಾವು ಮತ್ತೊಂದು ಗ್ಯಾರಂಟಿ, ಗೃಹಲಕ್ಷ್ಮಿ ಯೋಜನೆಗೆ ಜೂನ್ 27ರಿಂದ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ಅಂತ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದಂತ ಅವರು, ಅರ್ಜಿ ಸಲ್ಲಿಕೆಗೆ ಬೇಕಾದಂತ ಸಾಫ್ಟ್ವೇರ್ ಸಿದ್ಧವಾಗಿದೆ, ಜೂನ್ 27ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಸುಳ್ಳು ಗ್ಯಾರಂಟಿಗಳ ವಿರುದ್ಧ ರಾಜ್ಯದಾದ್ಯಂತ ಆಂದೋಲನ ಮಾಡ್ತೇವೆ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಗುಡುಗಿದ್ದಾರೆ. ಅಧಿವೇಶನದ ವೇಳೆ ರಾಜ್ಯಪಾಲರ ಭಾಷಣದ ನಂತರ ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಧರಣಿ ಕುಳಿತುಕೊಳ್ಳೋದಾಗಿ ಬಿಎಸ್ವೈ ಹೇಳಿದ್ದಾರೆ. ನಮ್ಮ ಸೋಲಿಗೆ ಕಾಂಗ್ರೆಸ್ನ ಫ್ರೀ ಘೋಷಣೆಗಳು ಕಾರಣ ಅಂತ ಹೇಳಿದ್ರು ಬಿಎಸ್ವೈ. ನಿಯಮ ಪಾಲಿಸದೆ ಮನೆ ಕರೆಂಟ್ ಕಟ್ ಮಾಡಿದಂತ ಬೆಸ್ಕಾಂಗೆ 25,000 ರೂಪಾಯಿ ದಂಡವನ್ನ ವಿಧಿಸಿರುವಂತ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. 2022ರ ಆಗಸ್ಟ್ 1,454 ರೂಪಾಯಿ ಬಿಲ್ ಕಟ್ಟಿಲ್ಲ ಅಂತ ಲೈನ್ ಮ್ಯಾನ್ ಕರೆಂಟ್ ಅನ್ನ ತೆಗೆದಿದ್ದ. ಸಮಯ ಇದ್ದರೂ ಕೂಡ ಕರೆಂಟ್ ಕಟ್ ಮಾಡಿದಕ್ಕೆ ಸಿಡ್ಡದಂತ ಮನೆ ಮಾಲೀಕ ಪವನ್ ಗ್ರಾಹಕರ ಪರಿಹಾರ ಆಯೋಗದ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದಂತ ಆಯೋಗ ಬೆಸ್ಕಾಂಗೆ 20,000 ದಂಡ, ದೂರದಾನಿಗೆ 5,000 ರೂಪಾಯಿ ಪರಿಹಾರವನ್ನು ನೀಡುವಂತೆ ಆದೇಶವನ್ನು ಮಾಡಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಸ್ತು ಪಾಠವನ್ನು ಮಾಡಿದ್ದಾರೆ. ವಾಸ್ತು ಸರಿಯಿಲ್ಲ ಎನ್ನುವಂತ ಕಾರಣಕ್ಕೆ ಬಂದ್ ಮಾಡಲಾಗಿದ್ದಂತ ದಕ್ಷಿಣದ ಬಾಗಿಲನ್ನ ಓಪನ್ ಮಾಡಿಸಿದ್ದಾರೆ. 5 ವರ್ಷದಿಂದ ಬಂದಾಗಿತ್ತು. ಅನಭಾಗ್ಯ ಅಕ್ಕಿ ಸಂಬಂಧ ಸಿಎಂ ಸಭೆಯನ್ನ ನಡೆಸಲಿಕ್ಕೆ ವಿಧಾನಸೌಧಕ್ಕೆ ಆಗಮಿಸಿದ್ರು. ಈ ವೇಳೆ ದಕ್ಷಿಣ ದ್ವಾರ ಬಂದ್ ಆಗಿರುವುದನ್ನ ನೋಡಿ ಸಿಎಂ ಪ್ರಶ್ನೆಯನ್ನ ಮಾಡಿದ್ರು. ವಾಸ್ತು ಕಾರಣದಿಂದ ಬಂದ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ರು. ಇದಕ್ಕೆ ಸಿಎಂ ಪ್ರತಿಕ್ರಿಯಿಸಿ, ಆರೋಗ್ಯಕರ ಮನಸ್ಸು, ಸ್ವಚ್ಛ ಹೃದಯ, ಜನಪರ ಕಾಳಜಿ, ಒಳ್ಳೆ ಗಾಳಿ ಬೆಳಕು ಬರುವಂತಿದ್ರೆ ಅದೇ ಕಂಡ್ರಿ ಉತ್ತಮ ವಾಸ್ತು ಅಂತ ಹೇಳಿದ್ರು. ಮೊದಲು ದಕ್ಷಿಣದ ಬಾಗಿಲನ್ನ ಓಪನ್ ಮಾಡ್ರಿ ಅಂತ ಹೇಳಿ ಬಾಗಿಲನ್ನ ತೆಗೆಸಿದ್ರು. ವೀರಶೈವ ಲಿಂಗಾಯತರು ಶೂದ್ರರು ಅಂತ ಬೆಳಗಾವಿಯಲ್ಲಿ ಕೆಎಲ್ಇ ಕಾರ್ಯಾಧ್ಯಕ್ಷರಾಗಿರುವಂತಹ ಪ್ರಭಾಕರ್ ಕೋರಿ ಅವರು ಹೇಳಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘಟನೆಯಿಂದ ಚುನಾಯಿತ ಶಾಸಕರಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದಂತ ಪ್ರಭಾಕರ್ ಕೋರೆ, ಜನಪ್ರತಿನಿಧಿಗಳು ಸಮಾಜದ ಋಣವನ್ನ ಮರೆಯಬಾರದು, ಸಣ್ಣ ಸಮಾಜದವರು ಸಹ ಅಭಿಮಾನದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅಮೆರಿಕ ಪ್ರವಾಸದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿನದ ಈಜಿಪ್ಟ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕೈರೋ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತ ಮೋದಿಯನ್ನ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಾಲ್ ಸಿಸಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಇನ್ನು ಹೋಟೆಲ್ಗೆ ಬಂದಂತ ಮೋದಿ ಅವರನ್ನ ಈಜಿಪ್ಟ್ನಲ್ಲಿರುವಂತಹ ಭಾರತೀಯ ಸಮುದಾಯ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿತು. ಇನ್ನು ಪ್ರಧಾನಿ ಮೋದಿ ಕೈರೋದಲ್ಲಿರುವಂತಹ 11ನೇ ಶತಮಾನದ ಐತಿಹಾಸಿಕ ಮಸೀದಿ ಅಲ್ ಹಕೀಂ ಮಸೀದಿಗೆ ಭೇಟಿಯನ್ನ ಕೊಟ್ಟಿದ್ರು. ಟಾಪ್ 18ನಲ್ಲಿ ಇನ್ನೂ 8 ಸುದ್ದಿ ಬಾಕಿ ಇದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.